ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ವಿಶೇಷವಾಗಿ ವಶೀಕರಣದಲ್ಲಿ ಬಹಳಷ್ಟು ವಿಧಾನಗಳನ್ನು ನಾನು ನೋಡ್ತೀವಿ, ಆದರೆ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಂದಿರೋದು ಪ್ರಭಾವಶಾಲಿ ವಶ ಅಥವಾ ವಶೀಕರಣ ಎಂಬುದಾಗಿ. ಏನು ಪ್ರಭಾವಶಾಲಿ ಅಂತಂದರೆ, ನಿಮ್ಮನ್ನು ಗುರುತಿಸಬೇಕು, ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಮೆಚ್ಚಬೇಕು, ಹಾಗೆ ನಿಮಗೆ ಸಿಗುವಂತಹ ಸ್ಥಾನ ಮಾನ ಭೂಷಣ ವೈಯಕ್ತಿಕವಾದಂತಹ ಗೌರವ ಪ್ರಾಪ್ತಿಯಾಗಬೇಕು. ಇಲ್ಲಿ ನೋಡಿ, ವಿಶೇಷವಾಗಿ ಒಬ್ಬ ವ್ಯಕ್ತಿ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾನಂದರೆ ಅದನ್ನು ಕೇಳಲಿಕ್ಕೆ 100 ಜನ 1000 ಜನ ಇರ್ತಾರೆ. ಅವನಲ್ಲಿರ್ತಕ್ಕಂಥದ್ದು ಪ್ರಭಾವ ಅಥವಾ ಅವನಲ್ಲಿ ಮಾತಿನಲ್ಲಿರ್ತಕ್ಕಂಥ ಒಂದು ವಾಕ್ಚಾತುರ್ಯ ಅಥವಾ ಅವನ ಒಂದು ಮುಖಲಕ್ಷಣದಲ್ಲಿರ್ತಕ್ಕಂಥ ಕಳೆ ಅಥವಾ ಅವನಲ್ಲಿರ್ತಕ್ಕಂಥ ಪ್ರತಿಭೆ, ಇವೆಲ್ಲವನ್ನ ನೋಡೇ ಅವರ ಮಾತನ್ನು ಕೇಳಲಿಕ್ಕೆ ಜನ ಇಷ್ಟಪಡೋದು. ಅವನಲ್ಲಿ ಏನೋ ಒಂದು ಕ್ವಾಲಿಟಿ ಇರ್ತದೆ, ಅದನ್ನೇ ನಾವು ಹೇಳೋದು ಆ ಅವನಲ್ಲಿರತಕ್ಕಂಥ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನು ಹೊರಗಡೆ ತರುವಂಥದ್ದೇ ಈ ತಂತ್ರ ಪ್ರಭಾವಶಾಲಿ ವಶೀಕರಣ ಎಂಬುದಾಗಿ ನೋಡುತ್ತೆ. ವಿಶೇಷವಾಗಿ ಈ ತಂತ್ರದ ಮುಖೇನವಾಗಿ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಮಾಡತಕ್ಕಂಥದ್ದು, ಅದು ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ, ನೀವೇನೋ ಎಷ್ಟೋ ಕೆಲಸ ಮಾಡ್ತಾ ಇರ್ತೀರ, ಅದನ್ನು ಯಾರೂ ಸಹ ಗುರುತಿಸೋದಿಲ್ಲ, ಎಲ್ಲೋ ಒಂದು ಕಡೆ ಗೌಣ ಸ್ಥಿತಿಯಲ್ಲಿ ಕುಂತಿರ್ತೀರ, ಅಥವಾ ನೀವು ಮಾಡಿದ್ದ ಕೆಲಸ ಇನ್ನೊಬ್ಬರು ಮೆಚ್ಚುಗೆ ಪಡೆದು ಅವ್ರು ಎಲ್ಲೋ ಒಂದು ಕಡೆ ಒಳ್ಳೆ ಸ್ಥಾನದಲ್ಲಿ ಹೋಗ್ತಾ ಇರ್ತೀರ, ನೀವು ಮಾತ್ರ ಇದ್ದ ಜಾಗದಲ್ಲೇ ಕುಂತಿರ್ತೀರ, ಅದು ನಿಮ್ಮ ದೌರ್ಭಾಗ್ಯ ಆಗಿರುತ್ತೆ. ನೀವು ಮಾಡಿರೋ ಕೆಲಸ ಅದು ಉನ್ನತ ಮಟ್ಟಕ್ಕೆ ತಿಳಿಬೇಕು, ನಿಮ್ಮ ಬಗ್ಗೆ ನಿಮ್ಮ ಕೆಲಸದ ಸಾಮರ್ಥ್ಯದ ಬಗ್ಗೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರದಲ್ಲಿ ಅರಿವಾಗಬೇಕು, ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ತೇಜಸ್ಸು ಲವಲವಿಕೆ ಅದು ಇಮ್ಮಡಿಗೊಳ್ಬೇಕು, ಚಾತುರ್ಯ ಬರಬೇಕು, ಇವೆಲ್ಲದಕ್ಕೂ ಸಹ ಉಪಯೋಗ ಆಗ್ತಕ್ಕಂಥದ್ದೇ ಈ ಪ್ರಭಾವಶಾಲಿ ವಶೀಕರಣ ತಂತ್ರ ಎಂಬುದಾಗಿ ನಾವು ನೋಡ್ತೇವೆ. ಇದರಿಂದ ಏನಂತಂದರೆ, ಯೋಗಗಳಾಗಿರ್ಬೋದು, ಭೋಗಗಳಾಗಿರ್ಬೋದು, ಇಷ್ಟಾರ್ಥ ಮನೋಕಾಮನೆಗಳಾಗಿರ್ಬೋದು, ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಕು ಎಂಬತಕ್ಕಂಥದ್ದು ಗೌಣ ಸ್ಥಿತಿಯಲ್ಲಿರ್ತಕ್ಕಂಥ ಜೀವನ ಪರಿಕ್ರಮ, ಅದೆಲ್ಲವೂ ಸಹ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ನಡೆದುಕೊಂಡು ಹೋಗ್ತಕ್ಕಂಥ ಒಂದು ವಿಶ್ವಾಸ ತಂದುಕೊಡುತ್ತೆ, ನಿಮ್ಮಲ್ಲಿ ಒಂದು ಧೈರ್ಯವನ್ನು ಸೃಷ್ಟಿ ಮಾಡುತ್ತೆ, ಪ್ರಭೆಯನ್ನು ಸೃಷ್ಟಿ ಮಾಡುತ್ತೆ, ಕಾಂತಿ ನೀಡುತ್ತೆ, ಹಾಗೆ ನಿಮ್ಮನ್ನು ಗುರುತಿಸುವಂತಹ ಒಂದು ಸಮೂಹ ಸೃಷ್ಟಿಯಾಗುತ್ತೆ. ನೀವು ಯಾವ ಫೀಲ್ಡ್ನಲ್ಲಿ ಇರ್ತೀರ ಹಾಗೆ ನಿಮ್ಮಲ್ಲಿ ಬೇರೆ ಬೇರೆ ಟ್ಯಾಲೆಂಟ್ಗಳಿರ್ಬೋದು, ಏನೋ ಒಂದು ಸಿನಿಮಾ ಮಾಡಬೇಕು, ಮತ್ತೊಂದು ಮಾಡಬೇಕು, ಅಲ್ಲಿ ಅದನ್ನು ಗುರುತಿಸೋರು ಇರೋದಿಲ್ಲ, 100ರಲ್ಲಿ ನೀವೊಬ್ಬರಾಗಿರ್ತೀರ, ಆದರೆ ಆ 100 ಜನನ ಬಿಟ್ಟು ನಿಮ್ಮನ್ನು ತಿಳ್ಕೊಳ್ಬೇಕು, ಆ ಒಂದು ಪ್ರಯತ್ನ ಬಹಳಷ್ಟು ಎಫೆಕ್ಟ್ ಮಾಡ್ತಾ ಇರ್ತೀರ, ಎಫರ್ಟ್ ಹಾಕ್ತಾ ಇರ್ತೀರ, ಆದರೆ ಅಲ್ಲಿ ಬರ್ತಾ ಇರೋದಿಲ್ಲ ವಿಷಯ. ಆದರೆ ಈ ತಂತ್ರದ ಮುಖಾಂತರವಾಗಿ ನಿಮ್ಮನ್ನು ಖಂಡಿತವಾಗಿ ಗುರುತಿಸ್ತಾರೆ, ನಿಮ್ಮನ್ನು ಗುರುತಿಸಿ ಆ ಒಂದು ಪ್ರತಿಭೆಗೆ ಪುರಸ್ಕಾರ ನೀಡ್ತಾರೆ, ಇದು ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಸಣ್ಣ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಯಾವುದೇ ರೂಪದಲ್ಲಿ ಸಹ ತೆಗೆದುಕೊಳ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ವಿಚಾರದಲ್ಲಿ ವಿಶ್ವಾಸವನ್ನು ಬೆಳೆಸ್ಕೊಳ್ಬೋದು, ಅದಕ್ಕೋಸ್ಕರ ತಾವು ಈ ತಂತ್ರವನ್ನು ಮಾಡಬಹುದಾಗಿದೆ. ನೋಡಿ, ಈ ಒಂದು ವಶೀಕರಣ ಮಂತ್ರದಲ್ಲಿ ಓಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಲಿಕೆ ಸರ್ವಾನ್ ಮಮ ವಶ್ಯಂ ಕುರುಕುರು ಸರ್ವಾನ್ ಕಾಮನ ಮೇ ಸಾಧಾಯ ಸಾಧಾಯ ಸ್ವಾಹ. ಈ ಮಂತ್ರ ಸ್ವರೂಪವನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕಾಲಿಕೆ ಸರ್ವಾನ್ ಮಮ ವಶ್ಯಂ ಕುರುಕುರು ಸರ್ವಾನ್ ಕಾಮನ ಮೇ ಸಾಧಾಯ ಸಾಧಾಯ ಸ್ವಾಹ. ಈ ಮಂತ್ರ ಸ್ವರೂಪವನ್ನು ತಾವು ಪ್ರತಿನಿತ್ಯ 108 ಬಾರಿ ಜಪ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ, ಉತ್ತರಾಭಿಮುಖವಾಗಿ ಪ್ರಾತಃಕಾಲ ಬೆಳಗಿನ ಸ್ನಾನ ಈ ಎಲ್ಲವನ್ನು ಮಾಡಿ ತಾವು ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಢಿಸ್ಕೊಂಡ್ರೆ ನಿಮ್ಮಲ್ಲಿ ಒಂದು ಜಾಗೃತಾ ವ್ಯವಸ್ಥೆ ಮೂಡುತ್ತೆ, ನಿಮ್ಮಲ್ಲಿ ಒಂದು ಪ್ರಭೆ ಅನ್ನೋದು ಕಾಂತಿ ಅನ್ನೋದು ಸೃಷ್ಟಿಯಾಗುತ್ತೆ, ಆ ಕಾಂತಿ ಕಾಂತಬಲ ಎಂಬುದಾಗಿ ಹೇಳ್ತೀವಿ, ಅದನ್ನು ಇನ್ನೊಬ್ಬರು ಸೆಳೆತ ಅಥವಾ ಇನ್ನೊಬ್ಬರು ಗುರುತಿಸುವಂತಹ ಒಂದು ವಿಶ್ವಾಸವನ್ನು ಇಡ್ತಕ್ಕಂತಹ ಪ್ರಸಂಗಗಳು, ಆ ಪರಿಸರ ಸೃಷ್ಟಿ ಮಾಡತಕ್ಕಂಥ ಪ್ರಭೆಯನ್ನು ಈ ಮಂತ್ರ ಸ್ವರೂಪ ಕೊಡುತ್ತೆ. ಇದನ್ನು ಮಾಡುವಾಗ ತಾವು ಬಲಗೈಯನ್ನು ಹೆಬ್ಬೆರಳನ್ನು ಈ ರೀತಿಯಾಗಿ ಇಟ್ಕೊಂಡು, ಈ ರೀತಿಯಾದಂಥ ಮುದ್ರಾ ಸಾಧನವನ್ನು ಇಟ್ಕೊಂಡು ತಾವು ಮಾಡಬೇಕಾಗ್ತದೆ. ಒಂದಷ್ಟು ದೂರ ಇಟ್ಕೊಂಡು ಇದನ್ನೇ ನೇರವಾಗಿ ನೋಡ್ತಾ ಈ ಜಾಗವನ್ನು ಶಿಖರವನ್ನು ಎಂಬುದಾಗಿ ಹೇಳ್ತೀವಿ. ಈ ಶಿಖರವನ್ನು ನೋಡ್ತಾ ಈ ಮಂತ್ರ ಸ್ವರೂಪವನ್ನು ಜಪ ಮಾಡೋದ್ರಿಂದ ಬಹಳಷ್ಟು ಅದ್ಭುತವಾದಂತಹ ಯೋಗ ಫಲ ಈ ಎಲ್ಲವನ್ನ ಪಡೆಯಬಹುದಾಗಿದೆ. ಅಂತಹ ಸರಳವಾದಂತಹ ಪ್ರಭಾವಶಾಲಿ ವಶೀಕರಣ ಮಂತ್ರ ಸ್ವರೂಪ ತಂತ್ರ ಸ್ವರೂಪವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ, ತಾವು ಇದನ್ನು ತಮ್ಮ ಮನೆಯಲ್ಲೇ ಮಾಡ್ಬೋದು. ವಶೀಕರಣ ಎಂಬತಕ್ಕಂಥದ್ದು ಬಹಳಷ್ಟು
ವಿದ್ಯೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದನ್ನ ಯಾವ ರೀತಿಯಲ್ಲಿ ಹೇಗೆ ಬಳಸ್ಕೊಳ್ತೀವಿ, ಯಾವ ರೀತಿಯಲ್ಲಿ ನಮ್ಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಸ್ಕೊಳ್ತೀವಿ, ಅದು ಬಹಳ ಮುಖ್ಯವಾಗಿರುತ್ತೆ. ಅದನ್ನ ತಾವು ಆದಷ್ಟು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಇಂತಹ ಒಂದು ವ್ಯಾಪಾರ ಉದ್ದೇಶಿತ ಅಥವಾ ನಿಮ್ಮ ಪ್ರತಿಭೆಗೆ ತಕ್ಕ ಹಾಗೆ ಈ ಪ್ರಭಾವಶಾಲಿ ಅಂತದ್ದು ದಾಂಪತ್ಯದಂತಹ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯ ಅದ್ಭುತವಾದಂತಹ ಒಂದು ಮನಸ್ಥಿತಿಯನ್ನ ತಂದುಕೊಡುವಂತಹ ಒಂದು ತಂತ್ರ ಇದು. ಖಂಡಿತ ಮಾಡಿ, ನಂತರ ಅದರ ಬಗ್ಗೆ ನನಗೆ ತಿಳಿಸಿ. ಮತ್ತೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ ಅದರ ಒಂದು ಪರಿಹಾರ ಉಪಾಯಗಳಾಗಿರ್ಬೋದು ಅಥವಾ ಅದರ ಒಂದು ವಿಚಾರಗಳ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಹಾಗೆ ಭೇಟಿ ಮಾಡೋದು ನೇರವಾಗಿ ಭೇಟಿ ಆಗ್ಬೋದು ಅಥವಾ ಕರೆ ಮಾಡೋರು ಫೋನಿನ ಮುಖಾಂತರ ತಿಳ್ಕೊಳ್ಬೋದು. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.